Hi, hello friends, welcome back to my channel. Nanu Hanumanthu, nimma PC technicians. Dear friends, ivattina ee video dalli nimage nimma mouse work agade idre athava USB device not recognized it anta adu nimma PC agirbodu athava laptop alli show aagta idre adanna easy aagi yav riti fix madodu anta ee video dalli nanu nimage torus kodta idini friends. Video start madodkinta munche iduvarigu namma channel ana subscribe agade hodre dayavittu subscribe aagi hage pakkadalli iruvanta bell ಬಟನ್ ಅನ್ನು ಒತ್ತಿ ಯಾಕಂದ್ರೆ ಡೈಲಿ ನಿಮಗೋಸ್ಕರ ಒಂದು ಟೆಕ್ನಿಕಲ್ ವಿಡಿಯೋಸ್ನ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ಫ್ರೆಂಡ್ಸ್. ಯುಎಸ್ ಬಿ ಡಿವೈಸ್ ನಾಟ್ ರೆಕಗ್ನೈಸ್ಡ್ ಇಟ್ ಅಥವಾ ನಿಮ್ಮ ಮೌಸ್ ವರ್ಕ್ ಆಗದೇ ಇದ್ರೆ ಅದು ನಿಮ್ಮ ವಿಂಡೋಸ್ 10 ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ನೀವು ಹೊಸ ಮೌಸ್ ಅನ್ನ ಬೈ ಮಾಡಿಕೊಂಡು ಯೂಸ್ ಮಾಡುವಂತ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಯಾಕಂದ್ರೆ ಒಂದು ಸಿಂಪಲ್ ಟೆಕ್ನಿಕ್ ಇಂದ ಡ್ರೈವರ್ಸ್ ಅನ್ನ ಅಪ್ಡೇಟ್ ಮಾಡಿಬಿಟ್ರೆ ಸಾಕು, ನಿಮ್ಮ ಮೌಸ್ ವರ್ಕ್ ಆಗ್ತಾ ಇರುತ್ತೆ. ನೀವು ನಿಮ್ಮ ಕೀಬೋರ್ಡ್ ಅಲ್ಲಿ ವಿಂಡೋಸ್ ಕೀನ ಪ್ಲಸ್ ಆರ್ ಕೀನ ಪ್ರೆಸ್ ಮಾಡಿ ಅದರಲ್ಲಿ ಈ ರೀತಿ ಟೈಪ್ ಮಾಡಬೇಕಾಗುತ್ತೆ, ಡಿಇ ವಿ ಎಂ ಜಿ ಎಂ ಟಿ ಡಾಟ್ ಎಂ ಎಸ್ ಸಿ ಅಂತ ಟೈಪ್ ಮಾಡಿ ನಿಮ್ಮ ಕೀಬೋರ್ಡ್ ಅಲ್ಲಿ ಎಂಟರ್ ಮೇಲೆ ಕ್ಲಿಕ್ ಮಾಡಿ ಒಂದು ಡಿವೈಸ್ ಮ್ಯಾನೇಜರ್ ನ ಒಂದು ಪ್ಯಾನಲ್ ಓಪನ್ ಆಗುತ್ತೆ. ಸೊ ಇವಾಗ ನೀವು ಟ್ಯಾಬ್ ಕೀ ಮತ್ತೆ ಆರೋ ಕೀಯನ್ನ ಬಳಸಬೇಕಾಗುತ್ತೆ. ಇದರಲ್ಲಿ ಟ್ಯಾಬ್ ಕೀ ಪ್ರೆಸ್ ಮಾಡಿದ್ರೆ ಆ ಒಂದು ಮೆನು ಅಲ್ಲಿ ಸೆಲೆಕ್ಟ್ ಆಗುತ್ತೆ, ಹಾಗೆ ಆರೋ ಕೀ ಸೆಲೆಕ್ಟ್ ಮಾಡಿಕೊಂಡು ಡೌನ್ ಗೆ ಬನ್ನಿ. ಕೀಬೋರ್ಡ್ ಕೆಳಗಡೆ ಇಲ್ಲಿ ಮೌಸ್ ಅಂಡ್ ಅದರ್ ಪಾಯಿಂಟಿಂಗ್ ಡಿವೈಸ್ ಅಂತ ಇದೆ ಫ್ರೆಂಡ್ಸ್. ಈಗ ರೈಟ್ ಆರೋ ಕೀಯನ್ನ ಪ್ರೆಸ್ ಮಾಡಿ ಅದು ಎಕ್ಸ್ಪ್ಯಾಂಡ್ ಆಗುತ್ತೆ. ಈಗ ಡೌನ್ ಆರೋ ಕೀ ಪ್ರೆಸ್ ಮಾಡಿದ್ರೆ ನಿಮ್ಮ ಒಂದು ಮೌಸ್ ಗೆ ಸಂಬಂಧಿತ ಡ್ರೈವರ್ಸ್ ಅಲ್ಲಿ ನಮಗೆ ಶೋ ಆಗ್ತಾ ಇರುತ್ತೆ. ಈಗ ನೆಕ್ಸ್ಟ್ ನೀವು ಶಿಫ್ಟ್ ಕೀ ಮತ್ತೆ F10 ಕೀ ಅಥವಾ ನಿಮ್ಮ ಕೀಬೋರ್ಡ್ ನ ಮೆನು ಕೀಯನ್ನು ನೀವು ಪ್ರೆಸ್ ಮಾಡಬಹುದು. ಸೊ ನಾನೀಗ ಶಿಫ್ಟ್ ಕೀ ಪ್ಲಸ್ F10 ಕೀಯನ್ನ ಪ್ರೆಸ್ ಮಾಡ್ತೀನಿ. ಮಾಡಿದಾಗ ಆರೋ ಕೀಯನ್ನ ಪ್ರೆಸ್ ಮಾಡಿದ್ರೆ ಇಲ್ಲಿ ಅಪ್ಡೇಟ್ ಡ್ರೈವರ್ ಅನ್ನೋ ಒಂದು ಆಪ್ಷನ್ಸ್ ಇದೆ ಫ್ರೆಂಡ್ಸ್. ಅದರ ಮೇಲೆ ಆರೋ ಕೀಯನ್ನ ಯೂಸ್ ಮಾಡಿಕೊಂಡು ಎಂಟರ್ ಮೇಲೆ ಪ್ರೆಸ್ ಮಾಡಿ. ಇಲ್ಲಿ ಸರ್ಚ್ ಆಟೋಮೆಟಿಕಲಿ ಫಾರ್ ಡ್ರೈವರ್ಸ್ ಅಂತ ಇದೆ, ಹಾಗೆ ಬ್ರೌಸ್ ಮೈ ಕಂಪ್ಯೂಟರ್ ಫಾರ್ ಡ್ರೈವರ್ಸ್ ಅಂತ ಎರಡು ಆಪ್ಷನ್ಸ್ ಇದೆ. ನೀವು ಆರೋ ಕೀಯನ್ನ ಯೂಸ್ ಮಾಡಿಕೊಂಡು ಬ್ರೌಸ್ ಮೈ ಕಂಪ್ಯೂಟರ್ ಫಾರ್ ಡ್ರೈವರ್ಸ್ ಅಂತ ಇದೆಲ್ಲ, ಅದರ ಮೇಲೆ ಎಂಟರ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಟ್ಯಾಬ್ ಕೀಯನ್ನ ಬಳಸ್ಕೊಳ್ಳಿ. ಟ್ಯಾಬ್ ಕೀಯನ್ನ ಬಳಸ್ಕೊಂಡು ಲೆಟ್ ಮೀ ಪಿಕ್ ಫ್ರಮ್ ಎ ಲಿಸ್ಟ್ ಆಫ್ ಅವೈಲೇಬಲ್ ಡ್ರೈವರ್ಸ್ ಆನ್ ಮೈ ಕಂಪ್ಯೂಟರ್ ಅಂತ ಇದೆಲ್ಲ, ಅದನ್ನ ಸೆಲೆಕ್ಟ್ ಮಾಡಿಕೊಂಡು ಎಂಟರ್ ಮೇಲೆ ಕ್ಲಿಕ್ ಮಾಡಿ. ಅದರಲ್ಲಿ ನಿಮ್ಮ ಮಾಡೆಲ್ ಗೆ ಸಂಬಂಧಪಟ್ಟ ಡ್ರೈವರ್ಸ್ ಗಳು ಅಂದ್ರೆ ಮೌಸ್ ಗೆ ಸಂಬಂಧಪಟ್ಟ ಡ್ರೈವರ್ಸ್ ಗಳು ಅಲ್ಲಿ ನಮಗೆ ಶೋ ಆಗ್ತಾ ಇರ್ತವೆ. ಅದರಲ್ಲಿ ಈಗ ಯಾವುದು ಸೆಲೆಕ್ಟ್ ಆಗಿದೆಯಲ್ಲ, ಸಪೋಸ್ ಈಗ ಸೆಂಟರ್ದು ಸೆಲೆಕ್ಟ್ ಆಗಿದೆ ಫ್ರೆಂಡ್ಸ್ ನಮ್ದು. ಈಗ ನೀವು ಯಾವ್ದು ಸೆಲೆಕ್ಟ್ ಆಗಿದೆ ಅಂತ ಕನ್ಫರ್ಮ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಟ್ಯಾಬ್ ಕೀಯನ್ನ ಪ್ರೆಸ್ ಮಾಡಿ. ಈಗ ಸೆಂಟರ್ ಸೆಲೆಕ್ಟ್ ಆಗಿದೆ ಅಂದ್ರೆ 1, 2 ಅಥವಾ 3 ಡ್ರೈವರ್ಸ್ ಗಳು ನಿಮಗೆ ಅಲ್ಲಿ ಶೋ ಆಗ್ತಾ ಇರ್ತವೆ. ಯಾವ್ದು ಸೆಲೆಕ್ಟ್ ಆಗಿರುತ್ತಲ್ಲ ಅದನ್ನ ಬಿಟ್ಟು ಬೇರೆ ಒಂದು ಡ್ರೈವರ್ ಅನ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಎಂಟರ್ ಮೇಲೆ ಪ್ರೆಸ್ ಮಾಡಿ. ವಿಂಡೋಸ್ ಆರ್ ಸಕ್ಸಸ್ಫುಲಿ ಅಪ್ಡೇಟೆಡ್ ಯುವರ್ ಡ್ರೈವರ್ಸ್ ಅಂತ ಬರುತ್ತೆ. ಮತ್ತೆ ಎಂಟರ್ ಮೇಲೆ ಕ್ಲೋಸ್ ಮಾಡಿ ನಿಮ್ಮ ಮೌಸ್ ಒಂದ್ಸಾರಿ ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಅದು ವರ್ಕ್ ಆಗ್ತಾ ಇರುತ್ತೆ. ಸಪೋಸ್ ವರ್ಕ್ ಆಗದೇ ಇದ್ರೆ ಸೇಮ್ ಅದೇ ರೀತಿ ಆರೋ ಕೀಯನ್ನು ಯೂಸ್ ಮಾಡಿಕೊಂಡು ನಿಮ್ಮ ಮೌಸ್ ನ ಡ್ರೈವರ್ ಮೇಲೆ ಶಿಫ್ಟ್ ಕೀ ಮತ್ತೆ F10 ಕೀ ಸೆಲೆಕ್ಟ್ ಮಾಡಿಕೊಂಡು ಆರೋ ಕೀಯನ್ನು ಯೂಸ್ ಮಾಡಿಕೊಂಡು ಅನ್ಇನ್ಸ್ಟಾಲ್ ಡಿವೈಸ್ ಅನ್ನೋ ಒಂದು ಆಪ್ಷನ್ಸ್ ಇದೆ, ಅದರ ಮೇಲೆ ಎಂಟರ್ ಮೇಲೆ ಕ್ಲಿಕ್ ಮಾಡಿ. ಅನ್ಇನ್ಸ್ಟಾಲ್ ಅಂತ ಕೇಳುತ್ತೆ, ಮತ್ತೆ ಎಂಟರ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಶಿಫ್ಟ್ ಕೀ ಪ್ಲಸ್ F10 ಕೀ ಸೆಲೆಕ್ಟ್ ಮಾಡಿಕೊಂಡು ಸ್ಕ್ಯಾನ್ ಫಾರ್ ಹಾರ್ಡ್ವೇರ್ ಚೇಂಜಸ್ ಅಂತ ಇದೆಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ, ಎಂಟರ್ ಮೇಲೆ ಕ್ಲಿಕ್ ಮಾಡಿ. ಈಗ ನೆಕ್ಸ್ಟ್ ನೀವು ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ನಿಮ್ಮ ಮೌಸ್ ಇದು 100% ಇವಾಗ ವರ್ಕ್ ಆಗುತ್ತೆ. ಸೊ ಒಂದ್ಸಾರಿ ಬೆಟರ್ ಅಂತ ಹೇಳಿದ್ರೆ ಇಷ್ಟೆಲ್ಲ ವರ್ಕ್ ಮಾಡಿದ್ಮೇಲೆ ನಿಮ್ಮ ಒಂದು PC ಅನ್ನ ನೀವು ರೀಸ್ಟಾರ್ಟ್ ಮಾಡಬೇಕಾಗುತ್ತೆ. ರೀಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ವಿಂಡೋಸ್ ಕೀಯನ್ನ ಪ್ರೆಸ್ ಮಾಡಿ, ಟ್ಯಾಬ್ ಕೀಯನ್ನ ಯೂಸ್ ಮಾಡ್ಕೊಳ್ಳಿ. ಮೆನು ಬಂದ ತಕ್ಷಣನೇ ಆರೋ ಕೀಯನ್ನ ಯೂಸ್ ಮಾಡಿಕೊಂಡು ಎಂಟರ್ ಮೇಲೆ ಕ್ಲಿಕ್ ಮಾಡಿ. ರೀಸ್ಟಾರ್ಟ್ ಮೇಲೆ ಎಂಟರ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ರೀಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ಈ ರೀತಿ ಮಾಡಿದ್ರೆ ನಿಮ್ಮ ಮೌಸ್ ವರ್ಕ್ ಆಗದೇ ಇದ್ರೆ ಅದು ನಿಮ್ಮ ವಿಂಡೋಸ್ 10 ಆಪರೇಟಿಂಗ್ ಸಿಸ್ಟಮ್ ಆಗಿರ್ಬೋದು ಅಥವಾ ನಿಮ್ಮ PC ಲ್ಯಾಪ್ಟಾಪ್ ಆಗಿರ್ಬೋದು ಫ್ರೆಂಡ್ಸ್, 100% ಈ ಒಂದು ಅಪ್ಡೇಟ್ ಮಾಡೋದ್ರಿಂದ ನಿಮ್ಮ ಮೌಸ್ ವರ್ಕ್ ಆಗುತ್ತೆ ಫ್ರೆಂಡ್ಸ್. ಇಷ್ಟೆಲ್ಲ ಮಾಡಿದ್ರು ಕೂಡ ವರ್ಕ್ ಆಗದೆ ಹೋದ್ರೆ ಪ್ರತಿಯೊಂದು ಡ್ರೈವರ್ಸ್ ಅನ್ನ ಒಂದೇ ಕ್ಲಿಕ್ ಅಲ್ಲಿ ಯಾವ ರೀತಿ ಅಪ್ಡೇಟ್ ಮಾಡೋದು ಅಂತ ಒಂದು ವಿಡಿಯೋನ ಲಿಂಕ್ ಅನ್ನ ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಹಾಕಿರ್ತೀನಿ ಫ್ರೆಂಡ್ಸ್. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಅಪ್ಡೇಟ್ ಮಾಡಿದ್ರೆ 100% ಏನೇ ಇಶ್ಯೂ ಇದ್ರೂ ಕೂಡ ಕ್ಲಿಯರ್ ಆಗುತ್ತೆ. ಎಸ್ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನು ಒತ್ತಿ ಮತ್ತೆ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಒಂದು ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್ ಬಾಯ್.